ಎಪಿಎಂಸಿ ಜಾನುವಾರು ಮಾರುಕಟ್ಟೆಯ ಆವರಣದಲ್ಲಿ ನೂತನವಾಗಿ ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅಡಿಗಲ್ಲು ನೆರವೇರಿಸಿದರು. ರಾಜ್ಯದ ಪಶುಗಳ ರಕ್ಷಣೆ ಮಾಡುವುದು ಸರ್ಕಾರದ ಮೂಲ ಧ್ಯೇಯವಾಗಿದೆ. ರೈತರ ಜಾನುವಾರುಗಳಲ್ಲಿ ಅನಾರೋಗ್ಯ ಕಂಡು ಬಂದರೆ ಹೆಲ್ಪ್ಲೈನ್ 1962 ದೂರವಾಣಿ ಕರೆ ಮಾಡಿದರೆ ತಕ್ಷಣ ವೈದ್ಯರು ರೈತರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದು, ರೈತರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹೇಳಿದರು. ಬುಧವಾರ ನಿಪ್ಪಾಣಿ ನಗರದ ಎಪಿಎಂಸಿ ಜಾನುವಾರು ಮಾರುಕಟ್ಟೆಯ ಆವರಣದಲ್ಲಿ ನೂತನವಾಗಿ ಪಶು ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿ ಅವರು ಮಾತನಾಡಿದರು. ರೈತರ ಅನುಕೂಲ ದೃಷ್ಟಿಯಿಂದ ರಾಜ್ಯದ 15 ಜಿಲ್ಲೆಗಳಲ್ಲಿ ಪಶು ಸಂಜೀವಿನಿ ಮೂಲಕ 35 ಆಂಬ್ಯುಲೆನ್ಸ್ ನೀಡಿದ್ದು, ಇದರಿಂದ ಜಾನುವಾರುಗಳ ಆರೈಕೆ ಸಾಧ್ಯವಾಗುತ್ತದೆ. ರೈತರು ಸರಿಯಾಗಿ ಹಳ್ಳಿ ಹಳ್ಳಿಗೆ ಹೋಗುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ವಾರ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಎಂದರು. ರಾಜ್ಯದ ಗಡಿಭಾಗದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸದಾ ಶ್ರಮಿಸುತ್ತಿದೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ಈಗಾಗಲೇ 4 ಪಶು ಆಸ್ಪತ್ರೆ ನಿರ್ಮಾಣಗೊಂಡಿವೆ. ಈಗ ನೂತನ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ 39 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಹೆಚ್ಚುವರಿಯಾಗಿ 21 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅರ್ಧ ಪಾನಿ ಕರ್ನಾಟಕ, ಅರ್ಧಿ ಲೈಟ್ ಮಹಾರಾಷ್ಟ್ರ, ಅರ್ಧಿ ಲೈಟ್ ಕರ್ನಾಟಕ. ನಮ್ಮ ತಾಯಿ ಕರ್ನಾಟಕ ತಾಯಿ, ನಮ್ಮ ಮಾತೃಭಾಷಾ ಕನ್ನಡ, ಬಟ್ ನಾನು ಓದಿದೀವಿ ಮರಾಠಿನಲ್ಲಿ. ಕೋ ಅವ್ರ ತಾಯಿ ಕೋ ಮೇರೆ ಅಕ್ಕ ಕೋ ಇತನಾ ಹಿ ಕಹುಂಗ ಆಪ್ಕಾ ಜೋ ಕಾರ್ಯ ಹೈ, ಆಪ್ಕಾ ಲೋಗೋ ಕೆ ಬಾರೆ ಮೇ ಜೋ ಪ್ರೇಮ ಹೈ, आप जो लोगों की हर चीज में शामिल होते हो, मैं आपको इतना ही कहूंगा, आपका जब तक राजकीय रहेगा तब तक अन्ना साहब झूले ही रहेगा, ये 100% मुझे गारंटी है. क्योंकि आदमी जो काम करता है भगवान उसको प्रसन्न होता है, जो काम नहीं करता है भगवान उसको देखता भी नहीं है. तुम्ही मला मदत केला, मी तुम्हाला करायला पाहिजे. सगळे सचिव आमचे जेवढे मुख्यमंत्री असेल सगळे मिळून 6 कोटीच्या विकासासाठी 6 कोटी लोकांचा फायदा झाला पाहिजे. सरकारची योजना गावापर्यंत पोहोचली पाहिजे, सरकारची योजना घरापर्यंत पोहोचली पाहिजे, गरिबांना न्याय मिळाला पाहिजे, शेतकऱ्यांना न्याय मिळाला पाहिजे असं आमचे सरकार आल्यापासून काम करत आहे. मी आणि तुम्ही सांगितलं की आता जे मठ आहे तुमचा गोशाळा, त्या गोशाळेला बी पुढच्या येणाऱ्या बजेटमध्ये आगामी 5-5 दिले लोकाला, तुम्हाला देतो 15. टोटल असे 35 ॲम्ब्युलन्स. आणि मी आमच्या काय तर दोन्ही जिल्ह्याचे पालकमंत्री दोघाला भी देऊन टाकलं. मी माझं एकच उद्देश आहे की गोमाताचं रक्षण झालं पाहिजे, प्रत्येक गाय आपला शेतकरी घरापुढे बांधला पाहिजे. तुम्ही गाय पाळलात तुम्हाला रोगराई होणार नाही. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ನಿಪ್ಪಾಣಿ ನೂತನ ತಾಲೂಕಾ ರಚನೆಯಾದ ಬಳಿಕ ಮೂಲಭೂತ ಸೌಲಭ್ಯ ಒದಗಿಸುವುದು ನಮ್ಮ ಕರ್ತವ್ಯವಾಗಿದೆ. ಈಗಾಗಲೇ ಎಪಿಎಂಸಿ ಮೂಲಕ 2 ಎಕರೆ ಜಮೀನು ಪಶುಸಂಗೋಪನಾ ಇಲಾಖೆಗೆ ನೀಡಲಾಗಿದೆ. ಅದರಂತೆ 5 ಎಕರೆ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ, 2 ಎಕರೆ ತಾಲೂಕಾ ಪಂಚಾಯತ್ ನಿರ್ಮಾಣಕ್ಕೆ ಮೀಸಲಿಡಲಾಗಿದೆ. ಹಂತ ಹಂತವಾಗಿ ನಿಪ್ಪಾಣಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯಲಿವೆ ಎಂದರು. ಜಿಲ್ಲಾ ಪಂಚಾಯತ್ ಅಲ್ಲಿ ಅನುದಾನವನ್ನು ಕೊಟ್ಟರು ಅವಾಗ ಖರೀದಿಯಾಗಿ ಈ ಒಂದು ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸ್ತೇವೆ. ಆದ ಕಾರಣ ನಾನು ಎಪಿಎಂಸಿ ನಿಪ್ಪಾಣಿ ಮತ್ತು ಜಿಲ್ಲಾ ಪಂಚಾಯತ್ ಬೆಳಗಾವಿಯವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಅವ್ರು ಜಾಗ ಕೊಡ್ದಿರ್ಕ ಇದಾಗ್ತಿದ್ದ. ಇದೇ ಪ್ರಕಾರ ಸರ್ಕಾರಿಗಳು ಆಗಬೇಕಾದ್ರೆ ಎಪಿಎಂಸಿಯಲ್ಲಿ ಸುಮಾರು ಜಾಗಗಳು, ಇವತ್ತು ತಾಲೂಕು ಆಡಳಿತಕ್ಕೆ 5 ಎಕರೆ ಇರ್ಬೋದು, ಅಥವಾ ಬಸ್ ಡಿಪೋಗೆ 2 ಎಕರೆ ಇರ್ಬೋದು, ತಾಲೂಕು ಪಂಚಾಯತ್ ಆಫೀಸ್ಗೆ 2 ಎಕರೆ ಈಗಾಗಲೇ ಮಂಜೂರಾಗಿ ಸರ್ಕಾರದಿಂದ ಮಂಜೂರಾಯಿತು ಕೂಡ ದೊರೆತಿದ್ದವು. ಇನ್ನು ಈ ಒಂದು ಪಶು ಸಂಗೋಪನಾ ಇಲಾಖೆ ಈ ಒಂದು ಪ್ರಾರಂಭದಿಂದ ಇನ್ನು ಬಹುತೇಕ ಎಲ್ಲ ಬಿಲ್ಡಿಂಗ್ ಕೂಡ ಈ ಭಾಗದ ಎಪಿಎಂಸಿಯಲ್ಲಿ ಆಗ್ತವೆ. ಇನ್ನು ಪ್ರಭು ಚೌಹಾಣ್ ಅವರು ಸಚಿವರಾದ ಬೀದರ್ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಬಹಳಷ್ಟು ಒಳ್ಳೆಯವರು, ಬಹಳಷ್ಟು ಈ ಭಾಗದಲ್ಲಿ ಆ ಒಂದು ಹಿಂದುಳಿದ ವರ್ಗದವರು ಬಂದರೂ ಕೂಡ ಇವತ್ತು ವಿಚಾರ ಆಚಾರ ನೋಡಿ ಮೈನಾರಿಟಿ ಕೂಡ ಅವರಲ್ಲಿ ಖಾತೆ ಇತ್ತು. ಹಿಂದೆ ಅದರ ನಂತರ ಎಕ್ಸ್ಪಾನ್ಷನ್ ಆದಾಗ ಇವತ್ತು ಹಾಜಿ ಹೋಪ್ ಮತ್ತು ನಮ್ಮ ಪಶುಸಂಗೋಪನೆ. ಅಧ್ಯಕ್ಷತೆ ವಹಿಸಿದ್ದ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ರೈತನ ಬೆನ್ನೆಲುಬಾಗಿ ಜಾನುವಾರುಗಳು ಇವೆ. ಜಾನುವಾರುಗಳ ಆರೈಕೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಸಚಿವ ಪ್ರಭು ಚೌಹಾಣ್ ಅವರು ಸಂಜೀವಿನಿ ಮೂಲಕ ಆಂಬ್ಯುಲೆನ್ಸ್ ನೀಡಿ ರೈತರಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಇನ್ನು ನಿಪ್ಪಾಣಿ ಕ್ಷೇತ್ರದಲ್ಲಿ ಪಶು ಆಸ್ಪತ್ರೆಗಳು ಶಿಥಿಲಾವಸ್ಥೆಯಲ್ಲಿವೆ. ಅವುಗಳ ದುರಸ್ತಿಗೆ ಸಮರ್ಪಕ ಅನುದಾನ ನೀಡಬೇಕೆಂದು ಸಚಿವ ಪ್ರಭು ಚೌಹಾಣ್ ಬಳಿ ಶಶಿಕಲಾ ಜೊಲ್ಲೆ ಬೇಡಿಕೆ ಇಟ್ಟರು. ಇಲ್ಲಿ ಪ್ರಾಣಲಿಂಗ ಅಪ್ಪಾಜಿ ಅವರು ಕೂತಿದ್ದಾರೆ.
ಇಲ್ಲಿ ಸಮಾಧಿ ಮಠದಲ್ಲಿ ನೀವು ಹೋದ್ರೆ ಮೊದಲು ನಮಗೆ ಕಾಣಿಸೋದು ಗೋವುಗಳು, ಗೋಶಾಲೆ. ಸುಮಾರು 120 ಆಕಳುಗಳನ್ನು ಯಾರು ಬೇಡ ಅಂಥೇಳಿ ನಮಗೆ ಬಿಟ್ಟು ಬಿಟ್ಟಿರ್ತಾರೋ ಅಂಥ ಆಕಳುಗಳನ್ನು ತಂದು ಅವರು ಅಲ್ಲಿ ಗೋಶಾಲೆಯಲ್ಲಿ ಮಾಡಿರೋದನ್ನು ನೋಡಿದರೆ ನಿಜವಾಗ್ಲೂ ಕೂಡ ನಮಗೊಂದು ಹೆಮ್ಮೆ ಅನ್ನಿಸ್ತದೆ. ನನಗೆ ಬಹಳಷ್ಟು ಖುಷಿ ಅನ್ನಿಸ್ತದೆ. RIDF ಅಂತಕ್ಕಂಥ ಒಂದು ಹೆಡ್ನಲ್ಲಿ ಈ ನಿಪ್ಪಾಣಿ ಪಶು ಆಸ್ಪತ್ರೆಗೋಸ್ಕರ 39 ಲಕ್ಷ ರೂಪಾಯಿ ಮಂಜೂರಾಗಿದೆ. ಅದರದೇ ಇವತ್ತು ಭೂಮಿ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತದೆ. ಈ ಸಂದರ್ಭದಲ್ಲಿ ನಿಪ್ಪಾಣಿ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ, ಪಶು ವೈದ್ಯಕೀಯ ಇಲಾಖೆಯ ಆಯುಕ್ತ ಬಸವರಾಜ್ ಎಚ್, ಉಪನಿರ್ದೇಶಕ ಡಾಕ್ಟರ್ ಅಶೋಕ್ ಕೊಳ್ಳ, ನಿಪ್ಪಾಣಿ ನಗರಾಧ್ಯಕ್ಷ ಜಯವಂತ್ ಪಾಟ್ಲೆ, APMC ಅಧ್ಯಕ್ಷ ಅಮಿತ್ ಸಾಳ್ವೆ, ನಗರಸಭೆ ಪೌರಾಯುಕ್ತ ಮಹಾವೀರ್ ಬೋರನ್ನವರ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕೋಡಿ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾಶಿವ ಉಪ್ಪಾರ್ ಸ್ವಾಗತಿಸಿದರು. ನಿಪ್ಪಾಣಿ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಜಯಕುಮಾರ್ ಕಂಕನವಾಡೆ ವಂದಿಸಿದರು.